ಎಚ್ಚರದಿಂದ ಎಚ್ಚರಿಕೆಯಿಂದ ನಿದ್ದೆ ಮಾಡದಿರಾ ಹುಣ್ಣಿಮೆ ದಿವಸ ನಾನು ಎಚ್ಚರದಿಂದ ಇದ್ರೆ ಸಾಕು, ಅಲ್ಲಿಯೂ ಕೂಡ ನನಗೆ ಅಧಿಕ ಶಕ್ತಿ ನನಗೆ ಸಿಗ್ತಾ ಹೋಗುತ್ತೆ, ನಾನು ಎನರ್ಜೈಸ್ ಆಗ್ತಾ ಹೋಗ್ತೇನೆ. ಅದಕ್ಕಾಗಿ ಹೆಚ್ಚು ಹೆಚ್ಚು ಹುಣ್ಣಿಮೆ ರಾತ್ರಿಗಳನ್ನ ನಾವು ಹೆಚ್ಚು ಹೆಚ್ಚು ಬಳಸ್ಕೊಳ್ಬೇಕು ಧ್ಯಾನಕ್ಕಾಗಿ, ಧ್ಯಾನ ಸಾಧನೆಗಾಗಿ. ನೆಕ್ಸ್ಟ್ ಆದ್ಮೇಲೆ ಪ್ರಿಮಿಟ್ ಶಕ್ತಿಯನ್ನ ಧ್ಯಾನಕ್ಕಾಗಿ ಬಳಸ್ಕೊಳ್ಳೋದು. ಊಟದ ಮುಂಚೆಯ ಒಂದು ಸೆಷನ್ ನಲ್ಲಿ ಸಾಕಷ್ಟು ಸವಿವರವಾಗಿ ಪ್ರಸಾದ್ ಸರ್ ಅವರು ಅದರ ಬಗ್ಗೆ ವಿಚಾರವನ್ನು ಕೊಟ್ಟಿದ್ದಾರೆ. ಆ ಪಿರಮಿಡ್ ಶಕ್ತಿಯನ್ನ ಬಳಸೋದು ಅಂತಂದ್ರೆ ಹೆಚ್ಚು ಹೆಚ್ಚು ಧ್ಯಾನಕ್ಕಾಗಿ ಪಿರಮಿಡ್ ಅನ್ನೇ ಬಳಸೋದು. ಮನೆಯಲ್ಲಿ, ಊರುಗಳಲ್ಲಿ, ದೇಶಗಳಲ್ಲಿ, ಪ್ರಪಂಚದಲ್ಲಿ ಹೆಚ್ಚು ಹೆಚ್ಚು ಪಿರಮಿಡ್ ಕನ್ಸ್ಟ್ರಕ್ಷನ್ ಜಾರಿಗೆ ಬರಬೇಕು, ಬೆಳಕಿಗೆ ಬರಬೇಕು. ಆ ಪಿರಮಿಡ್ ಅನ್ನೇ ಹೆಚ್ಚು ಹೆಚ್ಚು ಆ ಧ್ಯಾನಕ್ಕಾಗಿ, ಧ್ಯಾನದ ಎನರ್ಜಿಗಾಗಿ ಬಳಸ್ತಕ್ಕಂತಹದ್ದು. ಪೈರಾಮಿಡ್ ಅಂತ ಹೇಳ್ತೀವಿ, ಪೈರಾ ಅಂದ್ರೆ ಅಗ್ನಿ, ಮಿಡಲ್ ಅಮಿಜ್ ಮಧ್ಯೆ, ಆ ಅಗ್ನಿಯ ಮಧ್ಯೆ ಇರ್ತಕ್ಕಂಥ. ಅಗ್ನಿಯ ಮಧ್ಯೆ ಇದ್ದಾಗ ನಮ್ಮೆಲ್ಲ ನೆಗೆಟಿವ್ ಥಾಟ್ಸ್ ಏನಿದೆ, ನೆಗೆಟಿವ್ ಥಿಂಕಿಂಗ್ ಏನಿದೆ, ಎಲ್ಲವೂ ಕೂಡ ಸುಟ್ಟು ಬೂದಿಯಾಗುತ್ತೆ.